subscribe to our channel and press the bell button for latest educational videos. ಮಾರ್ಗದರ್ಶಿ ಸೊಗಸು ಎಂಬುದು ಮಾಡುವ ಕೆಲಸಕ್ಕೆ ದಿವ್ಯಶಕ್ತಿ ಮನಸ್ಸು ಎಂಬುದು ಕಾರ್ಯಪ್ರೇರಿಸುವ ಅತಿಶಯೋಕ್ತಿ ವಿದ್ಯಾರ್ಥಿಗಳಿಗೆ ವಿನವೇ ವಿನಯವೇ ಭೂಷಣ ಎಂಬಂತೆ ಸರ್ವರಿಗೂ ನಮಸ್ಕರಿಸುತ್ತಾ ದ ಕ್ಲಾಸಿಕ್ ಐಎಎಸ್ ಅಂಡ್ ಕೆಎಎಸ್ ಸ್ಟಡಿ ಸರ್ಕಲ್ ಧಾರವಾಡ 2020-21ನೇ ಸಾಲಿನ ಕೆಎಎಸ್ ಪಿಎಸ್ಐನ 32 ಮತ್ತು 33ನೇ ಬ್ಯಾಚಿನ ವಿದ್ಯಾರ್ಥಿಗಳಿಂದ ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸರ್ವರಿಗೂ ಆತ್ಮೀಯ ಸ್ವಾಗತ ಸುಸ್ವಾಗತ ನಾವೆಲ್ಲ ಈ ಕರ್ನಾಟಕದ ಬೇರೆ ಬೇರೆ ಭಾಗಗಳಿಂದ ಹಾಗೂ ವಿವಿಧ ಮೂಲೆಗಳಿಂದ ಬಂದಿದ್ದೇವೆ ಆದರೆ ನಮಗೆ ಈ ಕ್ಲಾಸಿಕ್ ಸಂಸ್ಥೆ ಒಂದೇ ತಟ್ಟಿನಲ್ಲಿ ಹಾಕಿ ನಮ್ಮನ್ನೆಲ್ಲ ತೂಕ್ತಾ ಇದೆ ನಮ್ಮೆಲ್ಲರ ಹಿನ್ನೆಲೆ ಬೇರೆ ಬೇರೆ ಆಗಿದರೂ ಸಹ ನಮ್ಮೆಲ್ಲರ ಗುರಿ ಒಂದೇ ಆ ಗುರಿಯನ್ನು ತಲುಪಲು ಸರಿಯಾದ ಮಾರ್ಗದರ್ಶನ ನೀಡಿರುವ ಈ ಶಿಕ್ಷಕರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಸಂಕ್ಷಿಪ್ತದಲ್ಲಿ ಹೇಳುವುದಾದರೆ ನಾವೆಲ್ಲ ಬಣ್ಣ ಬಣ್ಣದ ಗಾಳಿಪಟಗಳಿದ್ದಂತೆ ಆ ಗಾಳಿಪಟ ಎತ್ತರಕ್ಕೆ ಹಾರಿದಂತೆಲ್ಲ ನಮ್ಮ ಪೋಷಕರಿಗೆ ಸಂತಸ ಆಗುವುದು ಆ ಗಾಳಿಪಟ ಎತ್ತರಕ್ಕೆ ಹಾರಲು ಕಾರಣವಾಗಿರುವ ಕಾಣದೇ ಇರುವ ದಾರವೇ ಈ ಶಿಕ್ಷಕರು ವ್ಯಕ್ತಿಯಲ್ಲ ಅದು ಒಂದು ಶಕ್ತಿ ಅಜ್ಞಾನದ ಕತ್ತಲೆಯ ಕಳೆದು ಸುಜ್ಞಾನದೆಡೆಗೆ ಕರೆದುಕೊಂಡು ಹೋಗುವ ಶಬ್ದವೇ ಗುರು ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ ಆದರ್ಶ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ ಎಂಬ ಸ್ವಾಮಿ ವಿವೇಕಾನಂದರ ವಾಣಿಯಂತೆ ಎಲ್ಲರೂ ಅಜ್ಞಾನದ ಕತ್ತಲಿನಿಂದ ಜ್ಞಾನದ ಬೆಳಕಿನಡೆಗೆ ಸಾಗೋಣ ಎಂದು ಸ್ಮರಿಸುತ್ತಾ ಈ ಒಂದು ಸುಂದರ ಸಮಾರಂಭದ ಗುರುವಂದನಾ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಹಾಗೂ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ಕ್ಲಾಸಿಕ್ ಸಂಸ್ಥೆಯ ನಿರ್ದೇಶಕರು ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಯನ್ನು ಮಾಡಿದ ಮಹಾನ್ ಸಾಧಕರು ಹಲವಾರು ಪ್ರಶಸ್ತಿ ಪುರಸ್ಕೃತರು ರಾಜ್ಯದ ಎಲ್ಲಾ ಭಾಗದ ಸ್ಪರ್ಧಾರ್ಥಿ ಮಿತ್ರರಿಗೆ ಜ್ಞಾನದ ಬೆಳಕನ್ನು ನೀಡಿ ಬದುಕು ರೂಪಿಸಿಕೊಳ್ಳಲು ದಾರಿದೀಪವಾಗಿರುವಂತಹ ನಮ್ಮ ಸಂಸ್ಥೆಯ ಶ್ರೀಯುತ ಲಕ್ಷ್ಮಣ್ ಎಸ್ ಉಪ್ಪರ್ ಸರ್ ಅವರಿಗೆ 32-33ನೇ ಬ್ಯಾಚ್ನ ಕೆಎಎಸ್ ಮತ್ತು ಪಿಎಸ್ಐ ಸ್ಪರ್ಧಾರ್ಥಿ ಆಕಾಂಕ್ಷಿಗಳಿಂದ ಹೃತ್ಪೂರ್ವಕವಾದಂಥ ಸ್ವಾಗತ ಸುಸ್ವಾಗತ ಇನ್ನೋರ್ವ ಮುಖ್ಯ ಅತಿಥಿಗಳು ಶ್ರೀಯುತ ರಮೇಶ್ ಉಮ್ರಾಣಿ ಸರ್ ಅಂತಾರಾಷ್ಟ್ರೀಯ ಮಟ್ಟದ ಖ್ಯಾತ ವ್ಯಕ್ತಿತ್ವ ವಿಕಸನ ತರಬೇತುದಾರರು ಬೆಂಗಳೂರು ಇವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿರೋದು ತುಂಬ ಖುಷಿ ಅನಿಸಿದೆ ಇವರಿಗೆ ನಮ್ಮ ಸ್ಪರ್ಧಾರ್ಥಿ ಮಿತ್ರರ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ ಎಲ್ಲರಿಗೂ ಕಬೀರದಾಸರು ಯಾರಂತ ಗೊತ್ತು ಆ ಕಬೀರದಾಸರ ಎದುರಿಗೆ ಒಂದಿನ ದೇವರು ಮತ್ತು ಅವರ ಗುರು ಪ್ರತ್ಯಕ್ಷರಾದರಂತೆ ಅವಾಗ ದೇವರು ಕೇಳಿದ್ರಂತೆ ನಾನು ಈಗ ಇಬ್ಬರಲ್ಲಿ ನೀ ಯಾರನ್ನು ಆಯ್ಕೆ ಮಾಡ್ಕೋತೀಯ ಅಂತ ಕೇಳಿದ್ರಂತೆ ಅವಾಗ ಕಬೀರದಾಸರು ಹೇಳಿದ್ರಂತೆ ನಾನು ನಮ್ಮ ಗುರುಗಳನ್ನು ಆಯ್ಕೆ ಮಾಡ್ಕೊಳತೀನಂತ ಅವಾಗ ದೇವರು ಹೇಳಿದ್ರಂತೆ ಯಾಕಪ್ಪ ನಿಮ್ಮ ಈ ಜಗತ್ತು ಸೃಷ್ಟಿ ಮಾಡಿದವ ನಾನು ಮತ್ತು ನಿಮ್ಮ ಗುರುಗಳಿಗೆ ಸೃಷ್ಟಿ ಮಾಡಿದವ ನಾನು ನೀ ನನ್ನನ್ನು ಬಿಟ್ಟು ನಿಮ್ಮ ಗುರುಗಳಿಗೆ ಏಕೆ ನೀ ಆಯ್ಕೆ ಮಾಡ್ಕೊಂಡಿದೆ ಅಂತಂದ್ರೆ ದೇವರು ನೀನು ಯಾರಂತಲೇ ಗೊತ್ತಿಲ್ಲ ಅದು ನೀ ದೇವರಂತ ಹೇಳಿಕೊಟ್ಟಿದ್ದೆ ನಾನು ಗುರುಗಳಂತ ಹೇಳ್ದನಂತೆ ಅವನು ಅದಕ್ಕಾಗಿ ಅದಕ್ಕಾಗಿ ಗುರುಗಳ ಬಗ್ಗೆ ಅವ್ರು ಇಟ್ಟ ಕಾಳಜಿ ಮತ್ತು ನಮಗೆ ಜಗತ್ತನ್ನು ತೋರಿಸಿಕೊಟ್ಟವರೇ ಈ ಗುರುಗಳು ಸ್ಪರ್ಧಾತ್ಮಕ ಯುಗದಲ್ಲಿ ನಮ್ಮ ಜೀವನ ಮಟ್ಟವನ್ನು ಮತ್ತು ನಮ್ಮ ಜೀವನವನ್ನು ಹೇಗೆ ರೂಪಿಸಿಕೊಳ್ಳಬೇಕಂತಂದು ಪ್ರತಿ ಹಂತದಲ್ಲೂ ಪ್ರತಿ ಕ್ಷಣದಲ್ಲೂ ನಮ್ಮನ್ನು ಮೋಟಿವೇಟ್ ಮಾಡ್ತಾ ಮತ್ತು ನಾವು ಹೇಗೆ ಈಜಬೇಕು ಈಜಿ ಒಂದು ದಡವನ್ನು ಸೇರಿ ಹೇಗೆ ಗೆಲ್ಲಬೇಕೆಂಬುದನ್ನು ಪ್ರತಿಯೊಬ್ಬರೂ ಒಬ್ಬೊಬ್ಬರು ಪರ್ಸ್ನಲಾಗಿ ಹೇಳ್ಕೊಟ್ಟಿದ್ದಾರೆ ಸರ್ ಎಲ್ಲರಿಗೂ ನಮ್ಮ ಕಡೆಯಿಂದ ಪೂರಕವಾಗಿ ಧನ್ಯವಾದಗಳನ್ನು ತಿಳಿಸುತ್ತೇನೆ ಮುಖ್ಯ ಅತಿಥಿಗಳನ್ನು
ಶ್ರೀ ರಮೇಶ್ ಕುಮ್ರಾಣಿ ಅಂತಾರಾಷ್ಟ್ರೀಯ ಮಟ್ಟದ ಖ್ಯಾತ ವ್ಯಕ್ತಿತ್ವ ವಿಕಸನ ತರಬೇತುದಾರರು ಬೆಂಗಳೂರು ಇವರು ವಿದ್ಯಾರ್ಥಿಗಳನ್ನು ಕುರಿತು ಅಮೂಲ್ಯವಾದ ಮಾತನಾಡಬೇಕೆಂದು ನಿರ್ಧರಿಸಿಕೊಳ್ಳುತ್ತೇನೆ The value of time. One who values time, time values. ಈ ಪ್ರಪಂಚದಲ್ಲಿ ನಾವು ಏನನ್ನು ಬೇಕಾದರೂ ಮರಳಿ ಕೊಂಡುಕೊಳ್ಳುವ ಸಾಮರ್ಥ್ಯ ಇದೆ ಸಮಯ ಒಂದನ್ನು ಬೇಕು ಸಮಯಕ್ಕೆ ನಾವು ಅಗ್ರ ಸ್ಥಾನ ಕೊಡಬೇಕು ಯಾವ ಸಮಯದಲ್ಲಿ ಏನಾಗಬೇಕು ಅದಾದರೆ ಅದು ಉದಾಹರಣೆಗೆ ಒಬ್ಬ 50 ವಯಸ್ಸಿಗೆ ಮದುವೆ ಆದರೆ ವಾಟ್ಸ್ ರಾಂಗ್ ವಿತ್ ಯು ಅಂತ ಮಗು ಮದುವೆ ಆಗಿ 2 ವರ್ಷಕ್ಕಾದರೆ ವಂಡರ್ಫುಲ್ ಅಂತ ಮಗು ಮದುವೆ ಆಗಿ 20 ವರ್ಷಕ್ಕಾದರೆ ಯು ವಿಲ್ ಬಿ ಅಮ್ಯೂಸ್ ಶುಡ್ ಐ ಟೆಲ್ ಟು ಸೊಸೈಟಿ ಆರ್ ನಾಟ್ ಯುವರ್ ಗುಡ್ ಥಿಂಗ್ಸ್ ಅಟ್ ದ ರಾಂಗ್ ಟೈಮ್ ಸೊ ರಿಮೆಂಬರ್ ವ್ಯಾಲ್ಯೂ ದ ಟೈಮ್ ಮೋಸ್ಟ್ ಇಂಪಾರ್ಟೆಂಟ್ ನೀವು ಹೇಳಿದಾಗೆ ಕೋವಿಡ್ ಬಂದು ಅದೆಲ್ಲ ಬಹಳ ಸಮಯ ತೆಗೆದುಕೊಂಡಿದ್ರಿ ಬಟ್ ಅದರ ಸರಿಯಾದ ಒಂದು ಅರ್ಥದ ದೃಷ್ಟಿಯನ್ನು ನೋಡಿದ್ರೆ ಕೋವಿಡ್ ಬಂದಾಗ ನಾನು ಅದೇ ಹೇಳ್ತಾ ಇದ್ದೆ ಇದೊಂದು ಬ್ಯಾಚ್ನೇ ನಾನು ಯಾಕೆ ಮಿಸ್ ಆಗಿದ್ದೆ ಪ್ರತಿಯೊಂದು ಬ್ಯಾಚ್ ಸರ್ ನನ್ನ ಕಡೆಯಿಂದ ಎಕ್ಸ್ಪೋಸ್ ಮಾಡ್ತಾರೆ ಯಾರು ಗುರು ತಂದೆ ತಾಯಿನ ಅಗೌರವದಿಂದ ಕಾಣ್ತಾರೋ ಉದ್ಧಾರವಾಗಿದ್ದು ಇತಿಹಾಸದಲ್ಲೇನೆ ಇಲ್ಲ ನಾವು ಕಷ್ಟಪಟ್ಟು ದೂರದಿಂದ ಬಂದು ವಿದ್ಯಾರ್ಥಿಯಾಗಿ ಧಾರವಾಡದಲ್ಲಿ ಪಿ ಯು ಸಿ ಇಂದ ಎಮ್ ಎಸ್ ಸಿವರೆಗೂ ಕಲ್ತಾಗ ನಾನು ಲಕ್ಷ್ಮಣ್ ಹೆಚ್ಚು ಕಡಿಮೆ ವಿ ಆರ್ ಟುಗೆದರ್ ಬಟ್ ಟುಡೇ ವಿ ಆರ್ ಕಾಂಟ್ರಿಬ್ಯೂಟಿಂಗ್ ಸಮಥಿಂಗ್ ಟು ದ ಸೊಸೈಟಿ ಆಸ್ ಅ ರಿಸೋರ್ಸ್ ಪರ್ಸನ್ ಫ್ರಮ್ ರಾಮಕೃಷ್ಣ ಮಿಷನ್ ಅಕ್ರಾಸ್ ದ ಕಂಟ್ರಿ ಲಕ್ಷಾಂತರ ರೂಪಾಯಿ ಸಂಬಳ ಕೊಡೋ ಕೆಲಸನ ಬಿಟ್ಟು ನಾನು ಇದು ಮಾಡ್ತೀನಿ ಲಕ್ಷಾಂತರ ರೂಪಾಯಿ ಒಬ್ಬ ಇಂಜಿನಿಯರ್ ಆಗಿ ಸಂಪಾದನೆ ಮಾಡಬೇಕಾದಂತ ಲಕ್ಷ್ಮಣ್ ಯಾವಾಗ ನಾವು ಸಮಾಜಮುಖಿಯಾಗಿ ಕೆಲಸ ಮಾಡ್ತೀವೋ ಮನುಷ್ಯ ಜನ್ಮಕ್ಕೆ ಒಂದು ಅರ್ಥ ಬರ್ತದೆ ನಾಳೆ ನೀವು ಅಧಿಕಾರಿ ಆಗೋದು ಸ್ವಾರ್ಥಕ್ಕೋ ಅಥವಾ ನೀವು ಸಮಾಜಕ್ಕೋ ಸ್ವಾರ್ಥ ಆಗೋದಿದ್ರೆ ಭ್ರಷ್ಟರಾಗ್ತೀರಿ ಸಮಾಜ ಅನ್ನುವಂಥದ್ದಿದ್ರೆ ನೀವು ಭ್ರಷ್ಟರಾಗೋದಕ್ಕೆ ಸಾಧ್ಯವಿಲ್ಲ ಸೊ ಆ ಕಾರಣದಿಂದ ಕೇವಲ ಕೆ ಎಸ್ ಐ ಎಸ್ ಮಾಡಿ ಅಲ್ಲದಷ್ಟೇ ಮಹಾತ್ಮರ ಚಿಂತನೆಗಳನ್ನೆಲ್ಲ ಓದ್ಕೊಳ್ರಿ ಆ ಚಿಂತನೆಗಳನ್ನು ಓದ್ಕೊಳ್ಳೋದ್ರಿಂದ ನೀವು ಬೆಳೆಯೋದಕ್ಕೆ ಸಾಧ್ಯ ವಿವೇಕಾನಂದ ಒಂದು ಚಿಂತನೆಯನ್ನು ಹೇಳಿ ನಾನು ಇಲ್ಲಿಂದ ನಿಮ್ಮ ಮನೆ ಮೇಲೆ ಕೊಡ್ರಿ ಒಂದು ಚಿಂತನೆ ಮಿಡಲ್ ಕ್ಲಾಸ್ ನಾನು ಮಾತ್ರ ಅಲ್ಲ ಲಕ್ಷ್ಮಣ್ ಟಿಪಿಕಲ್ ಮಿಡಲ್ ಕ್ಲಾಸ್ ಬಟ್ ಐ ಆಮ್ ಪ್ರೌಡ್ ಟು ಬಿ ಬಾರ್ನ್ ಇನ್ ದ ಮಿಡಲ್ ಕ್ಲಾಸ್ Middle class will teach the biggest lessons of the life which the universities can't preach and teach. But you should not die in the middle class. Madhyama vargadalli huttiddu shreshtha madhyama vargadalli saayabaru. ಇಡೀ ಜೀವನ ಮಧ್ಯಮ ವರ್ಗದಲ್ಲಿ 5 ರೂಪಾಯಿ ಪೆಟ್ರೋಲ್ ಸುಟ್ಟಾದ ಸ್ಟ್ರೈಕ್ 3 ರೂಪಾಯಿ ಗ್ಯಾಸ್ ಸುಟ್ಟಾದ ಸ್ಟ್ರೈಕ್ 2 ರೂಪಾಯಿ ಹಾಲು ಸುಟ್ಟಾದ ಸ್ಟ್ರೈಕ್ ನಿಮ್ಮ ಜೀವನ ಎಲ್ಲ ಸ್ಟ್ರೈಕ್ ನಲ್ಲಿ ಹೋಗ್ಬೇಕು ಮಿಡಲ್ ಕ್ಲಾಸ್ ಇಯರ್ ಐ ಡೋಂಟ್ ಮೀನ್ ಜಸ್ಟ್ ಸೋಷಿಯಲ್ ಎಕನಾಮಿಕಲಿ ಮಿಡಲ್ ಕ್ಲಾಸ್ ಇನ್ ಎವ್ರಿ ಅಚೀವ್ಮೆಂಟ್ ಆಫ್ ಯುವರ್ಸ್ ನನ್ನ ಜೀವನದಲ್ಲಿ ನಾನು ಬೆಂಗಳೂರು ನೋಡಿದ್ದೆ ಬಿ ಎಸ್ ಸಿ 2ನೇ ವರ್ಷ ಓದಿದಾಗ ಅಲ್ಲಿ ಒಂದು ದೊಡ್ಡ ಊರು ನೋಡಿರಲಿಲ್ಲ ಟುಡೇ ಐ ಟ್ರಾವೆಲ್ಡ್ ಮೆನಿ ಕಂಟ್ರೀಸ್ ಇಂದ ದೇಶದ ಕಡೆ ಎಲ್ಲ ಸುತ್ತಾ ಇರ್ತೀನಿ ಇವತ್ತು ಎಷ್ಟು ಬರ್ತಾ ಎಷ್ಟು ಸಲ ನಾನು ಹೆಂಡತಿ ಕೇಳ್ತಿರ್ತೀನಿ ನನಗೆ ಮನೆಗೆ ಬರೋದೇ ಒಂಥರ ಕಷ್ಟ ಯಾಕೆ ಗೊತ್ತಾ ಹೊರಗಡೆ ಹೋದಾಗ ನೋಡಿ ಲಕ್ಷ್ಮಣ್ ಅವರು ನಮ್ಮನ್ನಲ್ಲಿ ಕರೆಸಿದ್ದಾರೆ ಕಳಿಸ್ತಾರೆ ಹೋಟ್ಲಲ್ಲಿ ಇಟ್ಟಿದ್ದಾರೆ ನಾನು ಅಂದ ತಕ್ಷಣ ಕಾರ್ ಬರ್ತದೆ ಪಿಕಪ್ ಬರ್ತದೆ ಊಟ ರೆಡಿ ಇದೆ ಏನು ಹೇಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನೀವು ಸಮಾಜಕ್ಕೆ ಒಂದು ಅಸೆಕ್ಟ್ ಆದಾಗ ಈ ಸಮಾಜವೇ ನಿಮ್ಮನ್ನು ಪೋಷಿಸುತ್ತೆ ಸ್ವಾರ್ಥವಾದ ಜೀವನವನ್ನು ಬದುಕಿದಾಗ ಬರೀ ಹೆಂಡತಿ ಮಕ್ಕಳು ನಮಗೆ ನಿಮಗೆ ನಾಲ್ಕು ಜನ ಬರ್ತದೆ ಯಾರು ಅವರು ಕೂಡ ಕೇರ್ ಮಾಡೋದಿಲ್ಲ ಸೊ ಟುಡೇ ಐ ಆಮ್ ಅಸೆಟ್ ಟು ದ ಸೊಸೈಟಿ ಆ್ಯಂಡ್ ಸೊಸೈಟಿ ಎಷ್ಟು ಚೆನ್ನಾಗಿದೆ ಕಂಡು ಒದ್ದೆ ಆಗ್ಬಿಡ್ತದೆ ಅಷ್ಟು ಮಟ್ಟಕ್ಕೆ ಈ ಸಮಾಜ ನಮ್ಮನ್ನು ಎಷ್ಟು ನೋಡ್ಕೊಳ್ತಾರೆ ಅಂತ ಹೇಳಿದ್ರೆ ನಾವು ಏನಿಲ್ಲ ಏನೋ ನಾಲ್ಕು ವಿಚಾರಗಳು ನಾಲ್ಕು ಚಿಂತನೆಗಳು ಆ ಚಿಂತನೆಗಳಿಂದ ನಾವು ಸಾಧನೆ ಮಾಡಿರೋದ್ರಿಂದ ನೀವು ಸಾಧಕರಿಗೆ ಆ ಸಾಧನೆಯ ನಮ್ಮ ಮಾರ್ಗ ನಿಮಗೆ ಅಡೆತಡೆಗಳು ಬರ್ತಿರೋ ಹಾಗೆ ನೋಡ್ಕೊಳ್ತಾರೆ ಅದಕ್ಕೆ ವಿವೇಕಾನಂದ ಹೇಳ್ತಾರೆ There is no power in this universe to withhold anything from anyone if he or she really deserves it. ಏನ್ ಹಾಗಾದ್ರೆ ಅಂದ್ರೆ ನೀನ್ ಏನ್ ಕನಸು ಕಾಣ್ತಾ ಇದ್ದಲ್ಲ ನೀನೇನ್ ಕನಸು ಕಾಣ ಏನ್ ಆಗ್ಬೇಕು ಅಂತ ಇದ್ದಲ್ಲ ನಿನಗೆ ದೊರಕಬೇಕಾದದ್ದನ್ನು ನೀನು ಪಡ್ಕೊಳ್ಳೋದ್ರಲ್ಲಿ ತಡೆಯೋ ಶಕ್ತಿಯೇ ಈ ವಿಶ್ವದಲ್ಲಿ ಇಲ್ಲ ಯಾವಾಗ ಇಫ್ ಯು ರಿಯಲಿ ಡಿಸರ್ವ್ ಇಟ್ ನೀನು ವಿದ್ಯಾಭ್ಯಾಸದಿಂದ ಆ ಅರ್ಹತೆಯನ್ನು ಪಡೆದಿದ್ರೆ ಈ ಜಗತ್ತು ಅರ್ಹತೆ ತಕ್ಕ ಹಾಗೆ ಮಾನ್ಯತೆ ಮನ್ನಣೆ ಸಿಗ್ತದೆ ಅದಕ್ಕೆ ವಿದ್ಯಾಭ್ಯಾಸದಲ್ಲಿ ನೀನು ಏನ್ ಅರ್ಹತೆಯನ್ನು ಪಡ್ಕೊಂಡಿದ್ಯಾ ಅಷ್ಟು ದೂರದಿಂದ ನಿಮ್ಮ ಅಪ್ಪ ಅಮ್ಮನ ದುಡ್ಡು ಖರ್ಚು ಮಾಡಿ ಇಷ್ಟು ಶಿಕ್ಷಕರು ಇಂತಹ ವಿದ್ಯಾ ಕಾಶಿ ವಾಟ್ ಇಸ್ ದಟ್ ಯು ಹ್ಯಾವ್ ಅಚೀವ್ಡ್ ಹಿಯರ್ ವಾಟ್ ಯು ವೇರ್ ಅರ್ಲಿಯರ್ ವಾಟ್ ಯು ಆರ್ ನೌ ವಾಟ್ ಇಸ್ ದಟ್ ಯು ಆರ್ ಗೋಯಿಂಗ್ ಟು ಪ್ರಾಮಿಸ್ ಟು ದ ಸೊಸೈಟಿ ಎಷ್ಟು ಚಂದ ವಿಶೇಷವಾಗಿ ಹೆಣ್ಮಕ್ಳು ಅಲಂಕಾರ ಎಷ್ಟು ಚಂದ ಒಂದು ದಿನ ಅಲ್ಲ ಬಟ್ಟೆಯಿಂದ ಚಂದ ನಿಮ್ಮ ಚಾರಿತ್ರ್ಯದಿಂದ ಎಷ್ಟು ಅಂದವಾಗಿರ್ಬೇಕು ಅಂದ್ರೆ ದ ವರ್ಲ್ಡ್ ಕಾಂಟ್ ರೆಸಿಸ್ಟ್ ಟು ಅಕ್ಸೆಪ್ಟ್ ಯು ಆಸ್ ಅ ಹೀರೋ ಬಿಕಾಸ್ ಇಟ್ ಇಸ್ ಅಲ್ಟಿಮೇಟ್ಲಿ ದ ಕ್ಯಾರೆಕ್ಟರ್ ದಟ್ ಮೇಕ್ಸ್ ನಮ್ಗೆ ಏನೂ ಇರಲಿಲ್ಲ ನಮ್ಮ ಈ ಮಟ್ಟಕ್ಕೆ ಬೆಳೆದಿದ್ರು ಅಂದ್ರೆ ನಮ್ಮ
ನನ್ನಲ್ಲಿ ಸಾಮರ್ಥ್ಯ ಇತ್ತು ಶಿಕ್ಷಣದಿಂದ ಆ ಸಾಮರ್ಥ್ಯವನ್ನು ಹೊರಹೊಮ್ಮಿಸಿಕೊಂಡಿದ್ದೇನೆ ನಮ್ಮತ್ವನ್ನು ಯಾಕೆ ಕರೆಸಿ ಲಕ್ಷ್ಮಣರು ಈ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ಬೇಕು ಸಿಲೆಬಸ್ ಅಷ್ಟೇ ಕೊಟ್ಟು ಬಿಟ್ಬಿಟ್ಬಿಡೋದಾಗಿತ್ತಲ್ಲ ನನಗೆ ಖರ್ಚು ವೆಚ್ಚ ನಮಗೆಲ್ಲ ಆಲ್ರೆಡಿ ಪೇ ಮಾಡಿ ಯಾಕೆ ಮಾಡಬೇಕು ಈ ವಾಂಟ್ಸ್ ಆಡ್ ಫ್ರಾಗ್ರೆನ್ಸ್ ಟು ದ ಎಜುಕೇಶನ್ ಜಸ್ಟ್ ಬಂದು ಹೋಗುತ್ತಲ್ಲ ಜೀವನಕ್ಕೂ ಏನಾದರೂ ಬರಲಿ ಅಂತ ಸೊ ಆ ರೀತಿ ನೀವು ಇಲ್ಲಿಂದ ಹೋಗ್ಬೇಕಾದ್ರೆ ಜವಾಬ್ದಾರಿಯುತ ವ್ಯಕ್ತಿಗಳು ಒಬ್ಬ ಯುವಕ ಕೇಳ್ತಾನೆ ನನಗೆ ಸರ್ ಜಪಾನ್ ಹ್ಯಾಸ್ ಬೀನ್ ಡೆವಲಪ್ಡ್ ಟು ಸಚ್ ಅನ್ ಎಕ್ಸ್ಟೆಂಟ್ ಬಟ್ ವೈ ನಾಟ್ ಇಂಡಿಯಾ ಅವ್ರಿಗೆ ನಾನು ಹೇಳಿದೆ ಡಾರ್ಲಿಂಗ್ ಥ್ಯಾಂಕ್ ಗಾಡ್ ಯು ಆರ್ ಮೇಲ್ ನಮ್ಮಲ್ಲಿ ಅಪಾರ್ಥನೇ ಜಾಸ್ತಿ ಅರ್ಧಕ್ಕಿಂತಲೂ ಅಪಾರ್ಥನೇ ಜಾಸ್ತಿ ಅದಕ್ಕೆ ಜೀವನೇ ಅನರ್ಥ ಇವತ್ತು ನೋಡಿ ಎಷ್ಟು ಲಕ್ಷಣವಾಗಿ ಎಷ್ಟು 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 ಲಕ್ಷಣವಾಗಿ ಕಾಣಿಸ್ತಾ ಇದ್ದೇವೆ ಎಷ್ಟು ಮಂಗಳಮಯವಾಗಿ ಕಾಣಿಸ್ತಾ ಇದ್ದೀರಿ ಸಂಸ್ಕೃತಿ ಒಂದು ದಿನಕ್ಕಲ್ಲ ಸಂಸ್ಕೃತಿ ಶಾಶ್ವತ ಬದುಕಿಗಾಗಿ ನಾವು ಇನ್ನೊಬ್ಬರಿಗೋಸ್ಕರ ಅಲ್ಲ ಅವಾಗ ಆ ಒಂದು ಬದುಕಿನಲ್ಲಿ ಏನಾಗ್ತದೆ ಒಂದು ಸ್ವಾರಸ್ಯ ಅನ್ನುವಂಥದ್ದು ಬರ್ತದೆ ನೀವೆಲ್ಲರೂ ಅಪ್ಪ ಅಮ್ಮನಿಗೋಸ್ಕರ ಅಭ್ಯಾಸ ಮಾಡ್ಬೇಕು ಸಮಾಜಕ್ಕೆ ಇಷ್ಟು ತಗೊಂಡಿದ್ದೀನಿ ನಾನು ಏನು ಕೊಡಬೇಕು ಏನು ಕೊಡಬೇಕು ನಾನು ವಾಪಸ್ಸು ಎ ಪಿ ಜೆ ಅಬ್ದುಲ್ ಕಲಾಂಗೆ ಒಬ್ಬರು ನಮ್ಮ ರಾಮಕೃಷ್ಣಾಶ್ರಮದ ಸ್ವಾಮೀಜಿ ದೆಹಲಿಯಲ್ಲಿ ಒಂದ್ಸಲ ಒಟ್ಟಿಗೆ ಇಬ್ಬರು ಲಿಫ್ಟ್ನಲ್ಲಿ ಲೆಸ್ ದನ್ ಅ ಮಿನಿಟ್ ಅವರು ನೋಡಿ ಪ್ರಣಾಮ್ ಸ್ವಾಮೀಜಿ ಅಂತ ಹೇಳಿದ್ರೆ ಆ ಸ್ವಾಮೀಜಿ ವ್ಯಕ್ತಿತ್ವವಾಗಿ ನನಗೆ ಹೇಳಿದ್ರು ಇವ್ರು ಹೇಳಿದ್ರೆ ಟೈಮ್ ವೇಸ್ಟ್ ಮಾಡೋದು ಸರ್ ಅಟ್ ದಿಸ್ ಏಜ್ ಆಲ್ಸೋ ಯು ಆರ್ ಸೋ ಎಂಥೂಸಿಯಾಸ್ಟಿಕ್ ಸೋ ವೈಬ್ರೇಟಿಂಗ್ ಯು ಕ್ರಿಯೇಟ್ ದ ವೇವ್ಸ್ ಅಮಾಂಗ್ಸ್ ದ ಯೂತ್ಸ್ ಹೌ ಡು ಯು ಸರ್ ಫ್ರಮ್ ವೇರ್ ಡು ಯು ಗೆಟ್ ದಿಸ್ ಎಂಥೂಸಿಯಾಸಮ್ ಸರ್ ಯುವಕರ ಮುಖ ಚಿಮ್ಮಬೇಕು ಚೈತನ್ಯ ಚೈತನ್ಯ ಉತ್ಸಾಹ ಇರುವ ಚಿಮ್ಮಬೇಕು ಆಲ್ರೆಡಿ ಯುವಕರು ಮುಳುಕರಾದಂಗೆ ಯಾಕೆ ಅಸಹಾಯಕತೆ ಯಾಕೆ ಅಸಹಾಯಕತೆ ಓದ್ಕೊಳ್ಳಿಲ್ಲ ಜೀವನಕ್ಕೆ ಏನ್ ಬೇಕು ಅದನ್ನ ಎರಡನ್ನು ಉಳಿಸ್ಕೊಳಕ್ಕಾಗಲ್ಲ ತಿಳ್ಕೊಳ್ಳಿ ಯೌವನ ರೂಪ ನೀವೆಷ್ಟೇ ಮಾಡಿದ್ರು ಉಳಿಸ್ಕೊಳಕ್ಕಾಗಲ್ಲ ಯು ಹ್ಯಾವ್ ಟು ಗೋ ವಿತ್ ಶಕ್ತಿ ಇದ್ದಾಗ ಅದನ್ನು ಉಪಯೋಗಿಸಲಿಲ್ಲ ನಿಮ್ ದುರುಪಯೋಗ ಪಡಿಸ್ಕೊಂಡ್ಬೇಕು ಅದು ಹೋದ್ಮೇಲೆ ಅದನ್ನು ಮತ್ತೆ ಪಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಸೊ ಈ ದೃಷ್ಟಿಕೋನದಿಂದ ನಾನು ಸಮಾಜಕ್ಕೆ ಏನು ಮಾಡಬೇಕು ಅಂತ ಸದಾ ಅದಕ್ಕೆ ಎ ಪಿ ಜೆ ಅಬ್ದುಲ್ ಕಲಾಂ ರೆಡ್ಡಿ ಅವರು ಪ್ರಶ್ನೆ ಕೇಳಿದಾಗ ಕಲಾಂ ಸರ್ ಏನು ಉತ್ತರ ಕೊಡ್ತಾರೆ ಅಂತ ಹೇಳಿದ್ರೆ ಸ್ವಾಮೀಜಿ ಆಲ್ ದಿ ಟೈಮ್ ಐ ಕೀಪ್ ಥಿಂಕಿಂಗ್ ವಾಟ್ ಈಸ್ ದಟ್ ಲಿಟಲ್ ಮೋರ್ ಐ ಕ್ಯಾನ್ ಡೂ ಬೆಟರ್ ಫಾರ್ ಮೈ ಕಂಟ್ರಿ ಮಾಡಿದಾನೆ ಆ ಮಹಾತ್ಮ ಲಿಟಲ್ ಮೋರ್ ಐ ಕ್ಯಾನ್ ಡೂ ಟು ಮೈ ಕಂಟ್ರಿ ತಾಯಿ ತಾಯಿಗಿಂತ ಮೇಲೆ ನಾಡು ಅದಕ್ಕೆ ಒಬ್ಬ ಸನ್ಯಾಸಿ ಸರ್ವಸಂಘ ಪರಿತ್ಯಾಗಿ ತನ್ನ ತಾಯಿಯನ್ನು ಬಿಟ್ಟು ಜಗತ್ತಿನ ಎಲ್ಲಾ ಸ್ತ್ರೀಯರನ್ನು ತಾಯಿಯನ್ನು ಭಾವಿಸಿ ಮೇಲ್ಪಟ್ಟ ಹಿಂಗೆ ನಾವು ತಾಯಿಗೆ ಸ್ಟಿಕ್ ಆನ್ ಆಗಕ್ಕಾಗಲ್ಲ ಆಸ್ ವಿ ಗ್ರೋ ಮದರ್ಲ್ಯಾಂಡ್ ಅವರ ರೆಸ್ಪಾನ್ಸಿಬಿಲಿಟೀಸ್ ಇನ್ನು ನಾನು ಕರ್ಕೊಂಡು ಬಂದು ಲಕ್ಷ್ಮಣ್ ಸರ್ ತಮಾಷೆ ಕರ್ಕೊಂಡು ಬಂದಿಲ್ಲ ಅವ್ರು ನನ್ನನ್ನು ಅಲ್ಲಿಂದ ಹೇಳಿ ನನ್ನನ್ನು ಬಿಟ್ಕೊಂಡು ಕೂಡಿಸಿಲ್ಲ ನನಗಿಂತ ಹೆಚ್ಚು ಕಷ್ಟ ಅವ್ರಿಗೆ ಆಗ್ತಾ ಇದೆ ಇಲ್ಲಿ ಕೂಡಿಸಿದ್ದಕ್ಕೆ ಯಾಕಂದ್ರೆ ಒಂದು ನಾಲ್ಕು ವಿಚಾರಗಳು ಈ ಮಕ್ಕಳಿಗೆ ತಲುಪಲಿ ಅಂತ ತಾಯಿ ಮನಸ್ಸು ಅವ್ರಿಗೆ ಇರೋದ್ರಿಂದ ನನಗೆ ಮೇಲ್ ಆರ್ ಫಿಮೇಲ್ ಫಿಮೇಲ್ ಇಸ್ ನಾಟ್ ಅ ಮದರ್ ಮೇಲ್ ಇಸ್ ನಾಟ್ ಅ ಫಾದರ್ ಫಿಮೇಲ್ ಅಂದ್ರೆ ಏನು ಗೊತ್ತಾ ಮಾತೃ ಹೃದಯ ಮಾತೃ ಹೃದಯ ಅಂದ್ರೆ ಸದಾ ತುಡಿತಾ ಇರೋ ನೀವು ಚೈತನ್ಯ ಈ ಉತ್ಸಾಹ ಬದುಕಿನುದ್ದಕ್ಕೂ ಉತ್ಸಾಹ ಆ ಉತ್ಸಾಹವನ್ನು ತೆಗೆದುಕೊಂಡು ದುಡಿದಾಗ ಒಬ್ಬ ಮನುಷ್ಯ ಒಂದು ಜೀವನದಲ್ಲಿ 10 ಜನರ ಜೀವನವನ್ನು ಬದುಕಬಲ್ಲ ಒಬ್ಬ ಸ್ವಾರ್ಥಿ ತನ್ನ ಜೀವನೇ ನೆಟ್ಟೆ ಮಾಡ್ಕೊಳ್ಳೋಕಾಗೋದಿಲ್ಲ ರಿಟೈರ್ಮೆಂಟ್ ಬರುವಂತಿದ್ದೇನೆ ಸತ್ತು ಹೋಗ್ತದೆ ನಾನು ಇಂಥ ಚಿಂತನೆಗಳನ್ನು ಓದಿ ನಾವಿಷ್ಟು ಬೆಳೆದು ನಾವಿಷ್ಟು ಮಾಡ್ತಾ ಇದ್ದೇವೆ ಆದ್ರೆ ನಮ್ಗೇನು ಕೊರತೆ ಇಲ್ಲ ಯಾಕಂತ ಆ ಭಗವಂತ ಉತ್ಸಾಹ ಉತ್ಸಾಹ ಯಾವಾಗ ಬರ್ತದೆ ನೀನು ಇತರರಿಗಾಗಿ ಬದುಕಬೇಕು ಅಂದಾಗ ಮಾತ್ರ ಬರ್ತದೆ ಮೈಸೂರು ಮಹಾರಾಜನಿಗೆ ವಿವೇಕಾನಂದರು ಅಮೆರಿಕದಿಂದ ಬರೆದಂತ ಒಂದು ಪತ್ರದ ಒಂದು ನೋಡಿ ನಮಗೂ ಕೂಡ ಮಾತ್ರ ತಾನೇ ಹೋಗಿ ತೋರಿಸುತ್ತೆ ಕೈ ಮಕ್ಕಳು ಕಾಯ್ತಾ ಇರ್ತಾರೆ ಆ ಪತ್ರದಲ್ಲಿ ಬರೆದಿರ್ತಾರೆ ಓದ್ಕೊಳ್ಳಿ ಇಲ್ಲಿ ರಾಮಕೃಷ್ಣಾಶ್ರಮದೇ ಧಾರವಾಡ ಬಿಟ್ಟು ಹೋಗ್ಬೇಕಾದ್ರೆ ಒಂದು ನಾಲ್ಕು ಪುಸ್ತಕನು ತಗೊಂಡು ಹೋಗ್ಬಿಟ್ಟು ಸರ್ ಆ ವಿಚಾರ ಏನ್ ಬರ್ತಾರೆ ಮೈಸೂರು ಮಹಾರಾಜನ ಪತ್ರದಲ್ಲಿ ಓ ಮಹಾರಾಜ ದಿಸ್ ಲೈಫ್ ಇಸ್ ಶಾರ್ಟ್ ದ ವ್ಯಾನಿಟೀಸ್ ಆಫ್ ದ ವರ್ಲ್ಡ್ ಆರ್ ಟ್ರಾನ್ಸಿಯೆಂಟ್ ದಿ ಅಲೋನ್ಲಿ ಹೂ ಲಿವ್ ಫಾರ್ ಅದರ್ಸ್ ರೆಸ್ಟ್ ಆರ್ ಡೆಡ್ ದೆನ್ ಅಲೈವ್ ಈ ಸ್ಟೇಟ್ಮೆಂಟ್ ಕನ್ನಡದಲ್ಲಿ ನಿಮ್ಗೆ ಅರ್ಥ ಆಗ್ಬೇಕು ಅಂತಂದ್ರೆ ವಿವೇಕಾನಂದರ ಚಿಂತನೆಗಳು ನಿಮ್ಗೆ ಅರ್ಥ ಆದ್ರೆ ನಿನ್ನೆ ನಿಜವಾದ ಇಂಗ್ಲಿಷ್ ಬಂದಾಗ ಇವತ್ತು ನಾನು ಒಂದು ಕೋಟ್ ಕಳಿಸಿದ್ದೀನಿ ಬೆಳಿಗ್ಗೆ ದಿನ ಕಳಿಸ್ತಿರ್ತೀನಿ ನನ್ನ ಗ್ರೂಪ್ ಅದರಲ್ಲಿ ಒಬ್ಬ ಆಪ್ಟಾಲ್ಮೊಲಾಜಿಸ್ಟ್ ಇದ್ದಾರೆ ಸರ್ ಇದು ಅರ್ಥ ಆಗಲಿಲ್ಲ ನನಗೆ ಮಹಾತ್ಮರ ಚಿಂತನೆಗಳು ಸರಳವಾಗಿ ಮಾತಾಡುವಷ್ಟು ಇರೋದಿಲ್ಲ ಇದರ ಅರ್ಥ ಅಂತ ಹೇಳಿ ಹೇಳ್ತೇನೆ ಏನಂದ್ರೆ ಮಹಾರಾಜ ಈ ಜೀವನ ಅಲ್ಪ ನೋಡಿ 10 ವರ್ಷದಿಂದ ಎಲ್ಲಿದ್ರೆ ಹೈಸ್ಕೂಲ್ ಇನ್ನು 10 ವರ್ಷಕ್ಕೆ
ಸೆಟಲ್ ಆಗಲಿಲ್ಲ ಅಂದ್ರೆ ಧಾರವಾಡದಾಗ ಎಲ್ಲದರ ಜೊತೆ ಇನ್ನೊಂದು ವಿಶೇಷತೆ ಇದೆ, ಮೆಂಟಲ್ ಹಾಸ್ಪಿಟಲ್. ಧಾರವಾಡದಾಗ ಇಟ್ಟಾರ ಫೋನ್ ಒಂದೊಂದು ಹುಚ್ಚಾಗ ಸಕ್ಸಸ್ ಆಗ್ತವೆ ಇಲ್ಲ ಹುಚ್ಚಾಗ್ತವೆ, ನಡು ಇರೋ ಧಾರವಾಡದಾಗ ಇರುವುದೇ ಇಲ್ಲ. ಅವರು ಒಬ್ರು ಹೋಗ್ಬಿಡ್ತಾರೆ. ಆಯ್ತಾ, ಹೇಳ್ತಾರೆ ಮಹಾರಾಜ ಈ ಜೀವನ ಅಲ್ಪ, ಜಗತ್ತಿನ ತೋರಿಕೆಗಳು ಅನಿತ್ಯ. ಏನು ಶಕ್ತಿ ಇದೆಯಲ್ಲ ನಿಮಗೆ, ಉಳಿಯೋದಿಲ್ಲ ಇವತ್ತು ನನಗೆ ಏನು ಶಕ್ತಿ ಇದೆ, ಇನ್ನು 10 ವರ್ಷ ಉಳಿಯೋದಿಲ್ಲ, 10 ವರ್ಷದಿಂದ ಇರೋ ಶಕ್ತಿ ಇವತ್ತಿಗಿಲ್ಲ, ಬಹಳ ಸ್ವಲ್ಪ ಮೇಂಟೈನ್ ಮಾಡ್ಕೋಬಹುದು ಅಷ್ಟೇ, ಉಳಿಯೋದಿಲ್ಲ. ಜಗತ್ತಿನ ತೋರಿಕೆಗಳು ಅನಿತ್ಯ, ಯಾರು ಪರಹಿತಕ್ಕಾಗಿ ಬದುಕುತ್ತಾರೋ ಅವರ ಬದುಕು ಒಂದು ಬದುಕು, ಇನ್ನು ಉಳಿದವರೆಲ್ಲ ಜೀವ ಛವ. ಫೀಲ್ ಜೀವ ಛವ ಅಂದ್ರೇನು, ಉಸಿರಾಡ್ತಾ ಇದ್ರಿ ಅಷ್ಟೇ. ಸೊ ಇಲ್ಲಿಂದ ಕೆಎಸ್ಒ ಐಎಸ್ಒ ಪ್ರಿಪರೇಷನ್ ಬಿಡಬೇಡಿ. ಸಾಧಿಸೋರ್ಗು ಮನುಷ್ಯ ಇಷ್ಟಪಟ್ಟರೆ ಜಗತ್ತಿನಲ್ಲಿ ದೊರೆಯದೆ ಇರುವುದೇ ಒಂದಿಲ್ಲ. ವಶಿಷ್ಠ ಮಹರ್ಷಿಗಳು ರಾಮನಿಗೆ ಹೇಳ್ತಾರೆ, ಏ ರಾಮ ಈ ಜಗತ್ತಲ್ಲಿ ಒಂದು ನಿಯಮ ಇದೆ, ಮನುಷ್ಯ ಪ್ರಯತ್ನ ಮಾಡಿದ್ರೆ ಆ ಪ್ರಯತ್ನಕ್ಕೆ ದೊರೆಯದಿರುವ ವಸ್ತು ಒಂದು ಈ ಭೂಮಿ ಮೇಲೆ ಇಲ್ಲ. ಅದನ್ನೇ ಗಿಯಾಡೋ ಇಚ್ಛೆ ಹೇಳ್ತಾನೆ, ಓ ಲಾರ್ಡ್ ಎವ್ರಿಥಿಂಗ್ ಅಟ್ ದ ಪ್ರೈಸ್ ಆಫ್ ಎನ್ ಎಫರ್ಟ್ಸ್. ಒಂದ ಪ್ರಯತ್ನ ಒಂದನ್ನು ಮಾಡಿದ್ರೆ ನೀನು ಎಲ್ಲವನ್ನು ಕೊಟ್ಟಿರ್ತೀಯಲ್ಲಪ್ಪ, ಅದನ್ನ ನಾವು ಏನ್ ಬೇಡ್ತೀವಿ, ಏನ್ ವಹಿಸ್ತೀವಿ, ಅದು ಬಹಳ ಮುಖ್ಯ. ಅದಕ್ಕೆ ಪ್ರಯತ್ನಕ್ಕೆ ಸಿಗದೆ ಇರೋ ವಸ್ತುವೆ ಈ ಭೂಮಿಯಲ್ಲಿಲ್ಲ. ಯಾರಾದರೂ ಪರಮಾತ್ಮ ದೇವರು ಎಲ್ಲಿದ್ದಾನೆ ಅಂತ ಕೇಳಿದ್ರೆ ನಮ್ಮ ಗುರುಗಳು ಬಹಳ ಚೆನ್ನಾಗಿರೋದು, ಪ್ರಯತ್ನವೇ ಪರಮೇಶ್ವರ. ಎಲ್ಲಿದ್ದಾನೆ ಭಗವಂತ, ನಿಮ್ಮ ಪ್ರಯತ್ನ. ಒಬ್ಬ ಅಬ್ರಹಾಮ್ ಲಿಂಕನ್ ಅಮೆರಿಕನ್ ಪ್ರೆಸಿಡೆಂಟ್ ಆಗ್ತಾನೆ, ಹಾಗಿರೋದ್ರಿಂದನೇ ಮನೆ ಮನೆಗೆ ಪೇಪರ್ ಹಾಕುವ ಅಬ್ದುಲ್ ಕಲಾಂ ಒಬ್ಬ ಪೀಪಲ್ಸ್ ಪ್ರೆಸಿಡೆಂಟ್ ಆಗ್ತಾನೆ, ಹಾಗಿರೋ ಒಬ್ಬ ಬಾಲಕನೇ ಮನೆ ಮನೆಯಲ್ಲಿ ಊಟ ಮಾಡಿ ಒಬ್ಬ ಸರ್ ಎಲ್ ವಿಶ್ವೇಶ್ವರಯ್ಯ ಕಷ್ಟಪಡ್ತಾನೆ ಇಲ್ವಲ್ಲ. ಮೌಚ್ ಮಸ್ತಿ ಫೈನ್, ಯಾವ್ ಎಂಜಾಯ್ಡ್, ಯಾರ್ ಸ್ಟಿಲ್ ಎಂಜಾಯ್ಡ್ ದಮ್ಮಸ್ಟ್ ಚಲ ಚಿನ್ನ ಎಂಜಾಯ್ ಮಾಡ್ಕೊಂಡು ನಾನು ನೋಡಿಲ್ಲ. ಬಿ ಎಂಜಾಯ್, ನಿಮ್ಗೆ ಗಾಬರಿ ಆಗ್ತದೆ ಎಷ್ಟೋ ಸಲ ನಾನು ಕಳ್ಸ್ಕೊಂಡು ಹಿಂದಿ ಹಿಂದಿನ ಭಾಗದಿಂದ ಯಾರು ನೋಡ್ಕೊಡೋದಂತ ಹೋಗಿ ಇದೀಗ ಅನಿಸಿಕೆ ಭುವನ ಬೆಳಗಾವಿ ಇವರಿಂದ. ಗುರುಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ವೇದಿಕೆಯ ಮೇಲೆ ಆಸೀನರಾಗಿರುವಂಥ ನನ್ನ ಎಲ್ಲ ಗುರುವೃಂದದವರಿಗೂ ನಮಸ್ಕರಿಸುತ್ತಾ, ಹಾಗೆ ಎಲ್ಲ ನನ್ನ ಸಹಪಾಠಿಗಳಿಗೂ ನಮಸ್ಕರಿಸುತ್ತಾ, ನಾನು ನೀವೆಲ್ಲ ನೋಡಿದ ಹಾಗೆ ನಮ್ದು ಯಾವ ಬ್ಯಾಚ್ ಅಂದರೆ ಬಿಫೋರ್ ಕೋವಿಡ್ ಬಟ್ ಇಲ್ಲಿ ಮಾರ್ಚ್ಗೆ 1 ವರ್ಷ ಆಯ್ತು ನಮ್ಮ ಬ್ಯಾಚ್. ಇಲ್ಲಿ ಕ್ಲಾಸಿಕ್ ಇನ್ಸ್ಟಿಟ್ಯೂಷನ್ಗೆ ಬರಲಿಕ್ಕೆ ಮೇನ್ ರೀಸನ್ ಅಂತ ಹೇಳಿದ್ರೆ ನನ್ನ ತಂದೆಯವರ ಸರಿಗೆ ಗೊತ್ತಿರುವ ಹಾಗೆ ಬಬ್ಲಿ ಸರ್ ಮುಖಾಂತರ ನಾನು ಇಲ್ಲಿ ಬಂದಿದ್ದು. ಕ್ಲಾಸಿಕ್ ಇನ್ಸ್ಟಿಟ್ಯೂಷನ್ ಬಗ್ಗೆ ಕೇಳಿದ್ದೆ ನಾನು, ಹೇಗಿದೆ ಕ್ಲಾಸಿಕ್ ಇನ್ಸ್ಟಿಟ್ಯೂಷನ್ ಅಂತೆಲ್ಲ ಕೇಳಿದ್ದೆ. ಬಟ್ ಇಲ್ಲಿ ಬಂದಮೇಲೆ ಗೊತ್ತಾಯಿತು ಯಾವ ರೀತಿ ಟೀಚರ್ಸ್ ಮತ್ತು ಸ್ಟೂಡೆಂಟ್ಸ್ ಇಲ್ಲಿ ಯಾವ ರೀತಿ ಇದ್ದಾರೆ, ಅಟ್ಯಾಚ್ಮೆಂಟ್ ಯಾವ ರೀತಿ ಇದೆ. ಇದೆಲ್ಲ ಡಿಗ್ರಿ ಲೆವೆಲ್ಗೆ ನಮ್ದು ಟೀಚರ್ಸ್ ಜೊತೆ ಅಟ್ಯಾಚ್ಮೆಂಟ್ ಅಂತ ಮುಗ್ದಿದೆ ಅಂತ ತಿಳ್ಕೊಂಡಿದ್ದೆ ನಾನು. ಆದರೆ ಇಲ್ಲ, ಇಲ್ಲಿ ಬಂದಮೇಲೆ ಗೊತ್ತಾಯ್ತು ಪ್ರತಿಯೊಬ್ಬ ಲೆಕ್ಚರ್ಸ್ ಯಾವ ರೀತಿ ಸ್ಟೂಡೆಂಟ್ಸ್ ಜೊತೆ ಕನ್ವರ್ಸೇಷನ್ ಮಾಡ್ತಾರೆ ಕ್ಲಾಸಲ್ಲಿ ಆಗಲಿ ಹೊರಗಾಗಲಿ. ಪ್ರತಿಯೊಂದು ನಮ್ಗೆ ಏನೇ ಡೌಟ್ಸ್ ಇದ್ರು ಟೀಚರ್ಸ್ ಇಲ್ಲಿ ಯಾವುದೇ ರೀಸನ್ ಇಲ್ಲದ ಕ್ಲಾಸಲ್ಲಿ ಡೌಟ್ಸ್ ಕೇಳ್ರಿ ಅಂತ ಹೇಳ್ತಾರೆ. ಬಟ್ ನಾವು ಹುಡುಗಿರು ಯಾವತ್ತೂ ಕೇಳಕ್ಕೆ ಮುಂದೆ ಬರಲಿಲ್ಲ. ನಮ್ಮ ಸಹೋದರರು ಎಲ್ಲರೂ ಕೇಳಿ ನಮ್ಗೆ ಮೋಟಿವೇಟ್ ಮಾಡ್ತಿದ್ರು ಕ್ಲಾಸಲ್ಲಿ. ನಮಗೂ ಅನಿಸುತ್ತೆ ನಾವು ಡೌಟ್ಸ್ ಕೇಳಬೇಕಿತ್ತು ಅಂತ. ಇವಾಗ ಕ್ವಶನ್ ಮಾರ್ಕ್ ಬರ್ತದ, ಆದರೆ ನಾವು ಓದ್ತೀವ್ರಿ, ನಾವು ಓದ್ತೀವಿ. ಆಮೇಲೆ ಟೀಚರ್ಸ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ, ಈಗ ನಮ್ಮ ಸಹೋದರ ಶಿವಣ್ಣ ಹೇಳ್ದಂಗ ಟೀಚರ್ಸ್ ಸಪ್ರೇಟ್ ಟೀಚರ್ಸ್ ಬಗ್ಗೆ ಎಲ್ಲ ಹೇಳೋಣ. ನಾ ಓವರಾಲ್ ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಪ್ರತಿಯೊಬ್ಬ ಟೀಚರ್ಸ್ ನಮ್ಗೆ ಯಾವ ರೀತಿ ಹೇಳಾರಂತ ಹೇಳಿದ್ರೆ, ಫಸ್ಟ್ ಸಿಲಾಬಸ್ ಬರ್ಸೋದ್ರಿಂದ ಹಿಡಿದ ಲಾಸ್ಟ್ ಕ್ಲಾಸ್ವರೆಗೂ ಯಾವುದೇ ವೇರಿಯೇಷನ್ಸ್ ಇಲ್ಲದ ಸೇಮ್ ಮೆಂಟಾಲಿಟಿ ಸ್ಟೂಡೆಂಟ್ಸ್. ನಾವು ಎಷ್ಟು ಗದ್ದಲ ಹಾಕ್ತೀವಿ ಗೊತ್ತಿತ್ತು ನಿಮ್ಮ ಕ್ಲಾಸ್ನಾಗ. ಪಾಪ ಟೀಚರ್ಸಿಗೆ ಭಾಳ ತೊಂದರೆ ಮಾಡಿವಿ ನಾವು, ಆದ್ರೂ ನಮ್ಮನ್ನೆಲ್ಲ ಟಾಲರೇಟ್ ಮಾಡ್ಕೊಂಡು ನಮ್ಗೆ ಸೇಮ್ ಅವ್ರು ಸಮಾಧಾನ ಮಾಡ್ಕೊಂಡು ನಮಗೆ ಪಾಠ ಮಾಡಿದ್ದಾರೆ ಇಲ್ಲಿವರೆಗೂ. ಅದಕ್ಕೂ ನಾನು ಕ್ಷಮೆ ಕೇಳ್ತೀನಿ ಸರ್ ಅಲ್ಲಿ ಎಲ್ಲರ ಪರವಾಗಿ. ನೆಕ್ಸ್ಟ್ ಈ ಟೀಚರ್ಸ್ ನಮ್ಗೆ ಇಲ್ಲಿ ತನಕ ನಮ್ಗೆ ಗೊತ್ತಿರಲಿಲ್ಲ ಕಾಂಪಿಟೇಟಿವ್. ನಾನು ನನ್ನ ಲೈಫೊಳಗೆ ಬೆಸ್ಟ್ ಡಿಸಿಷನ್ ತೊಗೊಂಡಿದ್ದು ಯಾವ್ದಂತ ಹೇಳಿದ್ರೆ ಕಾಂಪಿಟೇಟಿವ್ ಫೀಲ್ಡಿಗೆ ಬರಬೇಕು ಅಂತ. ಏನು ಡಿಸಿಷನ್ ತೊಗೊಂಡೆ ಅಲ್ಲ, ಇದು ಬೆಸ್ಟ್ ಡಿಸಿಷನ್, ಇದಕ್ಕಿಂತ ಬೆಸ್ಟ್ ಯಾವುದು ತೊಗೊಳಕ್ಕೆ ಚಾನ್ಸೂ ಇಲ್ಲ ಮುಂದೆ. ಹಾಗೆ
ಟೀಚರ್ಸ್ ನಮ್ಗೆ ಇಲ್ಲಿ ತನಕ ಡಿಗ್ರಿವರೆಗೆ ನಾವು ಯಾವ ರೀತಿ ಓದ್ತಿದ್ವಿ ಅಂತ ಹೇಳಿ ಒಂದು ಕ್ವಶನ್ ಮಾರ್ಕ್ ಇತ್ತು, ಯಾವ್ದಾವ್ದೋ ರೀತಿ ಓದ್ತಿದ್ವಿ. ಬಟ್ ಈ ಟೀಚರ್ಸ್ ನಮ್ಗೆ ಎಲ್ಲ ಒಂದು ಕ್ಲಾಸ್ ಆದ್ಮೇಲೆ ಕೊನೆಗೆ ಒಂದು ಚಾಕೊಟ್ ಹಾಕೊಡ್ತಿದ್ರು, ಒಂದು ಪ್ಲಾನ್. ನಿಮ್ಗೂ ಗೊತ್ತೈತಿ, ಎಲ್ಲ ಲೆಕ್ಚರ್ಸು ಒಂದು ಪ್ಲಾನ್ ಹಾಕೊಟ್ಟಾರೆ, ಯಾವ ಬುಕ್ ರೆಫರ್ ಮಾಡಬೇಕು, ಎಷ್ಟು ಓದಬೇಕು, ಏನು ಓದಬೇಕು, ಏನು ಓದಬಾರ್ದು ಅಂತೇಳಿ. ಅದು ಏನಾಯ್ತು ಅಂತ ಹೇಳಿದ್ರೆ ನಮ್ಗೆ ಭಾಳ ಹೆಲ್ಪ್ಫುಲ್ ಆಯ್ತು. ಅಂದರೆ ಈಗ ನಮ್ಮ ಕೋಚಿಂಗ್ ಮುಗಿಗೆ ಬಂದಿದ್ದಲ್ಲ, ಇನ್ನು ಸ್ಟಾರ್ಟ್ ಮಾಡ್ಬೇಕು. ನಮ್ಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಏನು ಓದಬೇಕು, ಏನು ಓದಬಾರ್ದು ಅಂತೇಳಿ. ಇದೀಗ ಲಕ್ಷ್ಮಣ್ ಒಬ್ಬ ಸರ್ ಕ್ಲಾಸಿಕ್ ಸಂಸ್ಥೆ ನಿರ್ದೇಶಕರು ಧಾರವಾಡ, ಇವರು ವಿದ್ಯಾರ್ಥಿಗಳನ್ನು ಕುರಿತು ಪ್ರೋತ್ಸಾಹಕ ನುಡಿಗಳನ್ನು ನುಡಿಯಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ನಿಮ್ಮ ನೋಡಿ ನನಗೆ ಬಹಳ ಖುಷಿ ಅನಿಸುತ್ತೆ. ಪ್ರತಿಯೊಬ್ಬರು ಬಹಳ ವಿಶೇಷವಾಗಿದ್ದಾರೆ, ಪ್ರತಿಯೊಬ್ಬರು ಬಹಳ ವಿಶೇಷವಾಗಿದೆ. ನಿಮ್ಮ ಸಾಮರ್ಥ್ಯ ಎಷ್ಟು ಅಂತ ನನಗೆ ಯಾವ ಸಾಧ್ಯ ಇಲ್ಲ, ನಿಮ್ಮ ಕಾಂಪಿಡೆನ್ಸ್ ಎಷ್ಟು ಅಂತ ಹೇಳ ಸಾಧ್ಯ ಇಲ್ಲ. ನಿಮಗೆ ಯಾರು ವೈರಿಗಳು ಇಲ್ಲ, ನಿಮ್ಗೆ ಯಾರು ಎನಿಮಿಸ್ ಅದ, ಯಾರು ಎನಿಮಿಸ್ ಇಲ್ಲ ನಿಮಗೆ. ಹೌದು, ಎನಿಮಿಸ್ ಒಬ್ರು ಅದಾರ ನಿಮಗೆ, ನಾ ಯಾರು ಹೇಳಿ ಅವ್ನಿಗೆ ಕಂಪೇರ್ ಮಾಡ್ಕೊಂಡು ನಿಮ್ಮ ಕಾಂಪಿಡೆನ್ಸ್ ನೀವೇ ಕಡಿಮೆ ಮಾಡ್ಕೊಂಡು ಅಂಡರ್ ಎಸ್ಟಿಮೇಟ್ ಮಾಡ್ಕೊಂಡು ಅಷ್ಟೇ. ಹೌದು, ಪ್ರತಿಯೊಬ್ಬರು ಏನಂದ್ರೆ ನಿಮಗೆ ಬಹಳ ಸಾಮರ್ಥ್ಯ ಇದೆ, ಅದಕ್ಕೊಂದು ಹೊಳಪು ಬರಬೇಕಂದ್ರೆ ನೀವೇನಂದ್ರೆ ಯು ಆರ್ ದ ಆರ್ಕಿಟೆಕ್ಟ್ ಆಫ್ ಯುವರ್ ಓನ್ ಲೈಫ್. ನಿಮ್ಮ ಜೀವನದ ಶಿಲ್ಪಿ ನೀವೇ, ಮತ್ತೆ ಬೇರೆ ಯಾರು ಅಲ್ಲ. ಜಸ್ಟ್ ವಿ ಆರ್ ಶೋಯಿಂಗ್ ದ ವೇ ಹಿಯರ್, ನಾವೊಂದು ಇಲ್ಲಿ ಗೈಡೆನ್ಸ್, ವಿ ಆರ್ ಜಸ್ಟ್ ಶೋಯಿಂಗ್ ದ ವೇ ಹಿಯರ್. ಆ ಸಾಮರ್ಥ್ಯ ನಿಮ್ಮಲ್ಲಿದೆ, ಯಾರು ನಿಮ್ಮ ಕಡೆ ಇಡಲ್ಲ, ಅವರು ಮಾತಾಡೋರು ಅಲ್ಲೇ ಅದ. ಬಟ್ ನೀವು ಜೀವನದಲ್ಲಿ ಮನಸ್ಸಿನ ಇಡಬೇಕಂತ ಹೇಳಬಾರ್ದು ಯಾರನ್ನು, ಮತ್ತು ತೋರಿಕೆ ಹಠ ಹೆಂಗಿರ್ಬೇಕಂದ್ರೆ ಅದು ಏನಂದ್ರೆ ಬೇರೆ ಯಾರ ಜೊತೆ ಇದ್ದ ಹಠಕ್ಕೆ ಕೊಡೋಂತ ಅಲ್ಲ. ಇದು ಇದೇನಂದ್ರೆ ತಪಸ್ಸು ಇದ್ದಂಗಿತ್ತು, ತಪಸ್ಸು. ನಿಮ್ಮ ಸಾಧನೆ ಹೆಂಗಿರ್ಬೇಕಂದ್ರೆ ನಿಮ್ಮ ಮುಂದೆ ನಿಮ್ಮ ಕುಟುಂಬಕ್ಕೆ ಸಹಾಯ ಆಗಬೇಕು ಮತ್ತು ಸೊಸೈಟಿಗೆ ಹೆಲ್ಪ್ ಆಗಬೇಕು. ಫಸ್ಟ್ ಏನಂದ್ರೆ ನಿಮ್ಮದು ನಿಮ್ಮ ಅಚೀವ್ಮೆಂಟ್ ಏನಂದ್ರೆ ನಿಮ್ಮ ತಂದೆ ತಾಯಿಗಳಿಗೆ, ನಿಮ್ಮ ಬ್ರದರ್ಸು, ಸಿಸ್ಟರ್ಸು, ಬಂಧುಗಳಿಗೆ ಹೆಲ್ಪ್ ಆಗಬೇಕು. ಮತ್ತು ನೆಕ್ಸ್ಟ್ ಏನಂದ್ರೆ ಸೊಸೈಟಿ ನಿಮ್ಮಿಂದ ಕಾಂಟ್ರಿಬ್ಯೂಷನ್ ಆಗುತ್ತೆ. ಸೊ ಈಗ ಸರ್ ಹೇಳಿದ್ರು ಸಮಾಜಕ್ಕೆ ನಾವು ಯು ಶುಡ್ ಬಿಕಮ್ ಆನ್ ಅಸೆಟ್ ಅಂತ ಹೇಳಿದ್ರು. ಭಾಳ ಏನಂದ್ರೆ ಒಂದು ವಿಶೇಷವಾಗಿದೆ. ಮತ್ತು ನಿಮ್ದೇನಂದ್ರೆ ಯು ಆರ್ ಆಲ್ ಫ್ರೆಷರ್ಸ್, ಒಂದು 20-25 ಇದ್ರೆ ನೀವೆಲ್ಲ. ಹೌದು, 21-25 ಇದ್ರೆ ಅಂತ ಅಂದ್ಕೊಂಡಿದ್ದೀನಿ. ಈ ಇನ್ನೂ 10 ವರ್ಷ ಆದ್ರೂ ನಿಮ್ಮ ಆರೋಗ್ಯ ಹಿಂದೆ ಇರ್ಬೇಕಂತ. ಈಗ ಹೆಂಗಿದ್ರಲ್ಲ ಹಿಂದೆ ಇರ್ಬೇಕು, ಹಂಗಿರ್ಬೇಕಂದ್ರೆ ಕಂಡು ಕಂಡ ಕಡಲಿಗೆ ಹೋಗ್ಬಾರ್ದು. ಐ ಥಿಂಕ್ ಶ್ರೀಮಂತ್ ಸರ್ ಹ್ಯಾಸ್ ಟಾಟ್ ಯು ದ ಫುಡ್ ವಿಚ್ ಯು ಹ್ಯಾವ್ ಟು ಟೇಕ್. ಪ್ಯೂರ್ಲಿ ವೆಜಿಟೇಬಲ್, ಪ್ಯೂರ್ ತರಕಾರಿ ಬೆಟ್ಟಲ್ಲಿ ಯಾರು ಫುಡ್ ತಗೋತಾರೆ ಅವ್ರು ಇನ್ನೂ 10 ವರ್ಷ ಆದ್ರೂ ನಿಮ್ಮ ಆರೋಗ್ಯ ಇಲ್ಲ, ಬ್ಯೂಟಿಫುಲ್ ಆಗಿರುತ್ತೆ. ಹೌದು, ಇಟ್ ಆಡ್ಸ್ ಬ್ಯೂಟಿ ಟು ಯುವರ್ ಪರ್ಸನಾಲಿಟಿ. ನೋಡಿ, ಹೌದು, ಇಟ್ ಆಡ್ಸ್ ಬ್ಯೂಟಿ ಟು ಯುವರ್ ಪರ್ಸನಾಲಿಟಿ. ಸ್ಟಿಲ್ ಯು ಹ್ಯಾವ್ ಟು ಮೇಂಟೈನ್ ಏನಂದ್ರೆ ಬ್ಯೂಟಿಫುಲ್ ಪರ್ಸನಾಲಿಟಿ. ಎಷ್ಟೋ ಜನ ಆಫೀಸಸ್ ನೋಡಿರಿ ನೀವು, ಈಗ ಎ ಸಿ ಪಿ ಬಂದಾರಲ್ಲ ಧಾರವಾಡ ಮನುಷ್ಯ ಹೇಗಿದ್ದಾರೆ, ಜಸ್ಟ್ ಈಗ ಡಿಗ್ರಿ ಮುಗಿಸಿದಾಗ ಮತ್ತೆ ಹಂಗಿದ್ರೆ ಅವ್ರ ಅಪಾಯಿಂಟ್ಮೆಂಟ್ ಆಗಿ ಎಷ್ಟು ವರ್ಷ ಆಗ್ತದೆ ಯೋಚನೆ ಮಾಡಿ. ಅಂದ್ರೆ ಅವ್ರಿಗೆಲ್ಲ ಮುಂದೆ ಅನುಭವಿಸ್ಲಿಕ್ಕೆ, ಬಟ್ ಸ್ಟಿಲ್ ಯಾವುದನ್ನ ಇದ್ದವಾಗಿ ಇದ್ದವಾಗಿ ಸಮಾಜದಲ್ಲಿ ಬರ್ತಾ ಇದ್ದಾರೆ. ಸೊ ಹಾಗೆ ಅಂತವ್ರು ಮೊದಲ ಇಟ್ಕೊಳ್ರಿ. ವಾಟ್ ಇಸ್ ಗಿವನ್ ಎ ಬ್ಯೂಟಿಫುಲ್ ಲೈಫ್. ಪ್ರತಿಯೊಬ್ಬರು ದೇವರು ಭಾಳ ಅಂದ್ರೆ ಒಂದು ಸುಂದರವಾದ ಬದುಕನ್ನು ಕೊಡಿದ್ದಾನೆ. ಯು ಹ್ಯಾವ್ ಕಮ್ ಫ್ರಮ್ ಆಲ್ ದ ಪಾರ್ಟ್ಸ್ ಆಫ್ ದ ಸ್ಟೇಟ್, ರಾಜ್ಯದಿಂದ ಎಲ್ಲ ಜಿಲ್ಲೆಗಳಿಂದ, ತಾಲೂಕುಗಳಿಂದ ಬಂದಿದ್ರಿ. ಫಾರ್ಮರ್ಸ್ ಮಕ್ಕಳಿದ್ರಿ, ರೈತರ ಮಕ್ಕಳಿದ್ರಿ, ಬಿಸ್ನೆಸ್ ಮನ್ ಮಕ್ಕಳಿದ್ರಿ, ಡಾಕ್ಟರ್ಸ್ ಮಕ್ಕಳಿದ್ರಿ, ಇಂಜಿನಿಯರ್ಸ್ ಮಕ್ಕಳಿದ್ರಿ, ಎಷ್ಟು ಜನ. ನಿಮ್ಮ ಸಾಮರ್ಥ್ಯ ನಿಮ್ದು ಹೆಂಗಂದ್ರೆ ನಿಮ್ಮ ಅಚೀವ್ಮೆಂಟ್ ಹೆಂಗ್ ಮಾಡ್ಬೇಕಂದ್ರೆ ನಿಮ್ಮ ತಂದೆ ತಾಯಿಗಳಿಗೆ ಆಶ್ಚರ್ಯ ಆಗುತ್ತೆ, ನಿಮ್ಮ ಊರಲ್ಲಿ ಆಶ್ಚರ್ಯ ಆಗುತ್ತದೆ. ನಿಮ್ಮ ಊರಲ್ಲಿ ಇಲ್ಲ ಇವ್ರೇನು ಡಿಗ್ರಿ ಮಾಡ್ಬೇಕನ್ನ ಅನ್ಕೊಂಡಿರಲಿಲ್ಲ, ನಾವು ಡಿಗ್ರಿ ಮುಗಿಸ್ಕೊಂಡು ಯಾವಾಗ ಕರ್ಕೊಂಡಿದ್ದಾನೆ, ಯಾವಾಗ ರಿಸಲ್ಟ್ ಬಂದ್ಬಿಟ್ಟು ಯಾವಾಗ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದಾನೆ. ಎಷ್ಟೋ ಜನ ಏನು ಮಾಡ್ತಾರೆ ಅಂದ್ರೆ ಹೋಗುತ್ತೆ, ನೀವು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಮೊದಲು ಕ್ಲಾಸ್ ಡಿ ಮಾಡಿರ್ತ ಅದನ್ನ ಮಾಡ್ತಾನೆ, ಹೇಳೋದು ಕಡಿಮೆ ಆಗುತ್ತೆ, ನೀವು ಹೇಳೋದು ಕಡಿಮೆ ಮಾಡ್ರಿ, ಎಫರ್ಟ್ ಹೆಚ್ಚಿಗೆ ಆಗ್ತದೆ. ಅದು ಶಾರ್ಟ್ ಟೈಮ್, ಮತ್ತು ಅದು ನೀವು 4 ವರ್ಷ ತೊಗೊಂಡು ಮಾಡೋದು ಆಗ್ತಿಲ್ಲ, ಶಾರ್ಟ್ ಟೈಮ್, ಸೀರಿಯಸ್ ಆಗಿ 1 ವರ್ಷ ತಪಸ್ಸು ಹೆಂಗಿರ್ಬೋದು. ಇಲ್ಲಿ ಹೊರಗಡೆ ಅಟ್ರಾಕ್ಷನ್ಸ್ ಮಾಡಲ್ಲ, ಹೊರಗಡೆ ಅಟ್ರಾಕ್ಷನ್ಸ್ ಅಂದರೆ ಹೊರಗೆ ಬಂದ ತಕ್ಷಣ ಜಗತ್ತು ಬೇರೆ ಬೇರೆ ಇದೆ, ಬ್ಯೂಟಿಫುಲ್ ಕ್ಲಾತ್ ಶಾಪ್ಸ್ ಇದಾವೆ, ಬ್ಯೂಟಿಫುಲ್ ಹೋಟೆಲ್ಸ್ ಇದಾವೆ. ಹೌದು, ಎಲ್ಲರೂ ಇದೆ, ಮನಸ್ಸು ಚಂಚಲ ಭಾಳ ಇದೆ, ಮನಸ್ಸು ಶಾಂತ ಆಗಿ ಹೌದಲ್ಲ. ಹೌದು, ಬ್ಯೂಟಿಫುಲ್ ಮೊಬೈಲ್ ಶಾಪ್ಸ್ ಇದಾವೆ. ಹೌದು, ಇವೆಲ್ಲ ಮತ್ತೆ ಮನಸ್ಸು ಶಾಂತ ಆಗಿ ಉಳಿದ ನೀವು, ಬಟ್ ಇವನ್ನೆಲ್ಲ ತ್ಯಾಗ ಮಾಡಬೇಕು. ಹಳೆ ಮೊಬೈಲ್ ಇರಲಿಲ್ಲ ಅಂದ್ರೆ ಈ ಹಳೆ ಮೊಬೈಲ್ದಾಗ ನಾನು ಅಚೀವ್ಮೆಂಟ್ ಮಾಡ್ಯಂತ ನನ್ನ ಫಸ್ಟ್ ಜಾಬ್ ತೊಗೊಂಡಂತ ನಾನು ಮೊಬೈಲ್ ತೊಗೊಂಡು ಅಂತ ಸ್ಟ್ರಾಂಗ್ ಡಿಸಿಷನ್. ನನ್ನ ಡ್ರೆಸ್ ಇವೆಲ್ಲ ಹಳೆ ಡ್ರೆಸ್ ಇರಲಿ, ಇನ್ನು 1 ವರ್ಷ ನಾನು ಯಾವುದೋ ಡ್ರೆಸ್ ತೊಗೊಂಡ್ರೆ ನಾನು ಅಚೀವ್ಮೆಂಟ್ ಆದ ತಕ್ಷಣ ಹೊಸ ಡ್ರೆಸ್ ತೊಗೊತೀನಿ. ಇನ್ನೂ ಒಂದು ಟೈಮ್ ಒಂದು ಇಚ್ಛೆ, ಶಾರ್ಟ್ ಟೈಮ್ ಗೋಲ್ ಬೇಕಲ್ಲ, ನಾ ಯಾವುದೋ ಇನ್ಸರ್ಟ್ ಮಾಡೋಲ್ಲ, ಡ್ರೆಸ್ ಯಾವುದೋ ಇನ್ಸರ್ಟ್ ಮಾಡಲ್ಲ, ನಂದು ಅಚೀವ್ಮೆಂಟ್ ಮಾಡಿದ ತಕ್ಷಣ ಇನ್ಸರ್ಟ್ ಮಾಡ್ತೀನಿ, ಅಲ್ಲಿವರೆಗೆ ಮಾಡಲ್ಲಪ್ಪ. ನಾನು ಇನ್ನೂ ಒಂದು ಸಣ್ಣ ಸಣ್ಣ ಕನಸುಗಳು ಬೇಕಲ್ಲ, ಹಂಗೆ ನಿಮ್ಮದು ನೀವು ಪ್ಲಾನ್ ಮಾಡ್ಕೊಳ್ರಿ, ಸಣ್ಣ ಪುಟ್ಟ ಕನಸುಗಳು. ಸೊ ಪ್ಲಾನ್ ಮಾಡ್ಕೊಳ್ರಿ, ಏನಂದ್ರೆ
ಜಗತ್ತು ಬಹಳ ಸುಂದರವಾಗಿದೆ ಅಂತ ಹೇಳಿದ್ದೇನೆ. ಗಾಡ್ ಹ್ಯಾಸ್ ಗಿವನ್ ಬ್ಯೂಟಿಫುಲ್ ಲೈಫ್, ಬಹಳ ಸುಂದರವಾಗಿದೆ. ನೀವೆಲ್ಲ ಬಹಳ ವಿಶೇಷವಾಗಿದ್ದೀರಿ, ನಿಮ್ಮ ಸಾಮರ್ಥ್ಯ ಸದ್ಯನಿಲ್ಲ. ಸೊ ಏನಂದ್ರೆ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಆಲ್ ದ ಟೀಚರ್ಸ್, ಬಹಳ ವಿಶೇಷವಾಗಿ ನಮ್ಮಲ್ಲಿರ್ತವರೆಲ್ಲ ಬಹಳ ವಿಶೇಷವಾಗಿ ಪಾಠ ಮಾಡಿದ್ದಾರೆ. ಪ್ರತಿಯೊಬ್ಬರು ಏನಂದ್ರೆ ನೆನಪಿಟ್ಬಿಡ್ರಿ, ನೇತ್ರಾವತಿ ಮೇಡಮ್ ಹೇಳಿದ್ದಾರೆ, ಶ್ರೀಮಂತ್ ಸರ್ ಹೇಳಿದ್ದಾರೆ, ಬಸವರಾಜ್ ಅವರು ಹೇಳಿದ್ದಾರೆ, ಮಂಜುನಾಥ್ ಸರ್ ಹೇಳಿದ್ದಾರೆ, ಅದರ್ ಫ್ಯಾಕಲ್ಟೀಸ್ ಹ್ಯಾವ್ ಟಾಟ್ ಸಮ್ ಹಿಂಟ್ಸ್. ಯಾರಾದ್ರೆ ಏನು ಒಳ್ಳೆ ಸಿಗುತ್ತೆ ತಿಳ್ಕೊಂಡ್ಕೋಬೇಕು. ಸೊ ನಿಮ್ಮ ಕಾನ್ಫರೆನ್ಸ್ ಯಾವತ್ತೂ ಕಡಿಮೆ ಆಗ್ಬಾರ್ದು, ಬೇರೆ ಪ್ರೆಷರ್ ಮುಗಬೇಡಿ. ಹೊರಗಡೆ ಏನಂದ್ರೆ ಹೊರಗಡೆ ನಿಮ್ಗೆ ಗೊತ್ತಲ್ಲ ಎಷ್ಟು ಜನ ಹೊರಗಡೆ ಎಕ್ಸಾಮ್ಸ್ ಗೊತ್ತಾ ಇಲ್ಲ. ಹೌದು, ಹೊರಗಡೆ ನೋಡಿದ ತಕ್ಷಣ ನಿಮ್ದು ಕಾನ್ಫರೆನ್ಸ್ ಲೆವೆಲ್ ಹೆಚ್ಚು ಕಡಿಮೆ ಆಗ್ತದೆ. ಹೊರಗಡೆ ಜನಸಂಖ್ಯೆ ನೋಡಿದ್ರೆ ಹೊರಗಡೆ ಸ್ಪರ್ಧಾತ್ಮಕ ಪರೀಕ್ಷೆ ಓದೋದ್ರ ಅಭ್ಯರ್ಥ ಹೊರಗಡೆ ಆ ಕಾನ್ಫಿಡೆನ್ಸ್ ಲೆವೆಲ್ ಎಲ್ಲೋ ಒಂದ್ಸಲ ಹೆಚ್ಚು ಕಡಿಮೆ ಆಗ್ತದೆ. ಎಷ್ಟು ಜನ ಹೋಗ್ತಾ ಇದ್ರಲ್ಲ ನಮ್ಮದೇ ಆಗ್ತದೆ ಅಂತ ಫೀಲಿಂಗ್ ಬರ್ತದೆ. ಹೌದು, ಆ ಕಾನ್ಫಿಡೆನ್ಸ್ ಲೆವೆಲ್ ನಿಮ್ಗೆ ಎಲ್ಲೋ ಹೆಚ್ಚು ಕಡಿಮೆ ಅನ್ಸುತ್ತೆ. ಬಟ್ ಅವ್ರು ಎಷ್ಟು ಜನ ಹೋಗ್ತಾ ಇದಾರೆ, ಎಷ್ಟು ಜನ ಇದು ಮಾಡ್ತಾರೆ, ನಿಮ್ಗೆ ಯಾರೂ ಅಂತ ನೋಡ್ಕೋಬೇಡಿ. ಎಲ್ಲರೂ ಇಲ್ಲಿ ಓದ್ಲಿಕ್ಕೆ ಬದ್ದಲ್ಲ, ಎಷ್ಟೋ ಜನ ಪಾಲಕರು ಕಮೆಂಟ್ ಕಳಿಸುತ್ತಾರೆ, ಎಷ್ಟೋ ಜನ ಮನಸಾರೆ ಬಂದಿರ್ತಾರೆ. ಬಟ್ ಟು ನಾಟ್ ಏನಂದ್ರೆ ಅಂಡರ್ ಎಸ್ಟಿಮೇಟ್ ಯುವರ್ ಕಾನ್ಫಿಡೆನ್ಸ್ ಇದೆ. ಒಂದು ಮಾತು ಒಂದು ಕೃಷ್ಣ ಪರಮಾತ್ಮ ಒಬ್ಬನ ಭಕ್ತ ಕೇಳ್ತಾರಂತೆ, ಯಾಕೆ ಜನ ಬೈತದ ಮೋಸ್ಟ್ ಆಫ್ ದ ಪೀಪಲ್ ಆರ್ ನಾಟ್ ಹ್ಯಾಪಿ ಅಂತ ಕೇಳಿದ. ಶ್ರೀ ಕೃಷ್ಣ ಪರಮಾತ್ಮ ಒಬ್ಬರು ಭಕ್ತ ಕೇಳ್ತಾರಂತೆ, ಯಾಕೆ ಜನ ಸಂತೋಷದಿಂದ ಇಲ್ಲ ಅಂತ ಹೇಳಿ ಕೃಷ್ಣ ಪರಮಾತ್ಮ ಕೇಳಿದಾಗ ಕೃಷ್ಣ ಏನ್ ಹೇಳ್ತಾರಂತೆ, ಪೀಪಲ್ ಆರ್ ನಾಟ್ ಹ್ಯಾಪಿ ಬಿಕಾಸ್ ಬೈ ಸೀಯಿಂಗ್ ಅದರ್ಸ್ ಹ್ಯಾಪಿನೆಸ್ ಅಂತ. ಅಂದ್ರೆ ಜನರು ಯಾಕೆ ಜನ ಸಂತೋಷದ ಕೇಳಿದಾಗ ಕೃಷ್ಣ ಏನ್ ಹೇಳ್ತಾರೆ ಅಂದ್ರೆ, ಬೇರೆದವ್ರ ಸಂತೋಷವನ್ನ ಕಂಡು ನಮ್ಮ ಸಂತೋಷವನ್ನು ಹಾಳು ಮಾಡ್ಕೊಂಡಿದ್ರು. ಬೇರೆದವ್ರ ಸಂತೋಷ ಅಂದ್ರೆ ಈಗ ಅವ್ರು ಯಾವ್ದೋ ಹೊಸ ಡ್ರೆಸ್ ಹಾಕೊಂಡ್ರು, ಬಹಳ ಚೆನ್ನಾಗಿದೆ ಡ್ರೆಸ್ ಅದು, ಅದನ್ನ ನೋಡಿ ನನಗೆ ನಾನು ಹಾಳು ಮಾಡ್ಕೊಂಡು ನಮ್ಗೆ ಶಾಂತಿ. ಹೌದಿಲ್ಲ, ಯಾರೋ ನಿಮ್ಮ ಫ್ರೆಂಡ್ ಒಬ್ರು ಬೆಸ್ಟ್ ಶರ್ಟ್ ಹಾಕೊಂಡಪ್ಪ, ಬೆಸ್ಟ್ ಜಾಕೆಟ್ ಹಾಕೊಂಡಪ್ಪ, ನನ್ನ ಹತ್ರ ಜಾಕೆಟ್ ಇಲ್ಲ ಅಂತ ನಾನು ಫೀಲ್ ಮಾಡ್ಕೊಂಡೆ. ಹಿಂಗ ಬೈ ಸೀಯಿಂಗ್ ಅದರ್ಸ್ ಹ್ಯಾಪಿನೆಸ್ ವಿ ಲಾಸ್ ಅವರ್ ಹ್ಯಾಪಿನೆಸ್ ಅಂತ. ಬೇರೆದವ್ರು ಸಂತೋಷವಾಗಿದ್ದಾರೆ ನಮ್ಗೆ ಇಮ್ಯಾಜಿನೇಷನ್ ಅದು, ಅವ್ರು ನಿಜವಾಗ್ಲೂ ಸಂತೋಷದ ಇದಾರಲ್ಲ ಗೊತ್ತಿಲ್ಲ. ಹೌದಿಲ್ಲ, ಅವ್ನ ಕಾರಣ ಹೋದಾಗ ನಾವು ಸಂತೋಷದ ಕಡಿಮೆ ತಗೊಂಡಿರ್ತೇವೆ. ಬಟ್ ಬೈ ಸೀಯಿಂಗ್ ಅದರ್ಸ್ ಹ್ಯಾಪಿನೆಸ್ ವಿ ಲಾಸ್ ಅವರ್ ಹ್ಯಾಪಿನೆಸ್. ಯಾವತ್ತೂ ಡೋಂಟ್ ಕಂಪೇರ್ ವಿತ್ ಅದರ್ಸ್, ಯು ಆರ್ ಯುನೀಕ್, ಯು ಆರ್ ಅನ್ಕಾಮನ್ ಪರ್ಸನಾಲಿಟಿ. ನಿಮ್ಮ ಡ್ರೆಸ್ಸು ನಿಮ್ಮ ಪರ್ಸನಾಲಿಟಿ ಯಾವುದೂ ಲೆಕ್ಕ ಬರೋದಿಲ್ಲ. ಓನ್ಲಿ ವಾಟ್ ಯು ಮೇಕ್ ವಿಲ್ ಬಿ ಅಕೌಂಟೆಡ್. ನೀವೇನು ಮಾಡ್ತೀರ ಅಷ್ಟೇ ಲೆಕ್ಕ ಬರೋದು ಜೀವನದಲ್ಲಿ. ಆ್ಯಂಡ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ದಟ್ ಯು ಹ್ಯಾವ್ ಬಿಲ್ಡ್ ದ ಆರ್ಗನೈಸೇಷನ್, ಸಂಸ್ಥೆಯನ್ನು ನಂಬ್ಕೊಂಡು ನನ್ನನ್ನು ನಂಬ್ಕೊಂಡು ಬಂದಿರಿ. ವಿ ಹ್ಯಾವ್ ಟ್ರೈಡ್ ಅವರ್ ಲೆವೆಲ್ ಬೆಸ್ಟ್, ನಮ್ಮ ಪ್ರಯತ್ನ ಮಾಡ್ತೀವಿ. ಇನ್ನೂ ಸ್ಟಿಲ್ ಐ ಆಮ್ ನಾಟ್ ಹ್ಯಾಪಿ ದಟ್ ವಾಟ್ ಐ ಹ್ಯಾವ್ ಗಿವನ್. ನಾ ಇನ್ನೂ ಐ ಆಮ್ ನಾಟ್ ಹ್ಯಾಪಿ ಯಾಕಂದ್ರೆ ಸಾಕಷ್ಟು ಬ್ಯಾರಿಯರ್ಸ್ ಅದ. ಟೀಮ್ ವರ್ಕ್ ಎಲ್ಲ ಇದೆಯಲ್ಲ, ಇಟ್ಸ್ ಆಲ್ ದ ಟೀಮ್ ವರ್ಕ್. ಸೊ ಟೋಟಲ್ ಒಂದು 100 ಮೆಂಬರ್ಸ್ ಟೀಮ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಏನಂದ್ರೆ ದೇವ್ರ ಅನುಭವ ಬದುಕನ್ನು ಬಿಡ್ತೀನಿ. ನಿಮ್ಮ ಬದುಕು ರೂಪಿಸಿದ್ರೆ ಮಾತ್ರ ನಮ್ಗೆ ಬೆಲೆ, ಇಲ್ಲದ ನಮ್ಗೆ ಏನು ಬೆಲೆ ಇದೆ ಹೇಳಿ. ನೀವು ಸಾಧನೆ ಮಾಡಿದ್ರೆ ಮಾತ್ರ ನನಗೆ ಬೆಲೆ, ನಮ್ಮ ಟೋಟಲ್ ಟೀಮ್ನವ್ರು ಬೆಲೆ ಇದೆ. ಏನೇ ಐ ವಿಶ್ ಯು ಆಲ್ ದ ಬೆಸ್ಟ್. ನಮ್ಮ ಈ ಕಾರ್ಯಕ್ರಮ ಕರೆದಿದ್ರೆ ನೀವು ಅರ್ಥ ಮಾಡ್ತೀವಿ. ಥ್ಯಾಂಕ್ ಯು ವೆರಿ ಮಚ್.